ಬೀದಿ ಬದಿ ವ್ಯಾಪಾರದಿಂದ ಜೀವನ ಸಾಗಿಸುವಂಥ ನನ್ನ ಮಿತ್ರರೇ, 2024 ಈ ಹೊಸ ವರ್ಷದ ಸಂಭ್ರಮದಲ್ಲಿ ನಮ್ಮ ಜಿಲ್ಲೆಯ ಬೀದಿ ಬದಿ ವ್ಯಾಪಾರ ಅಂತ ಹೇಳಿದರೆ ಏನು ಸಣ್ಣ ವ್ಯಾಪಾರ ಅಲ್ಲ, ಇಡೀ ಬಿಸಿಲಿಗೆ ಬೈಯನ್ನೊಡ್ಡಿ ಸಿಕ್ಕಿರುವಂಥ ಸ್ವಲ್ಪ ಹಣದಿಂದ ವ್ಯಾಪಾರ ಮಾಡುವವರಿಗೆ ಬ್ಯಾಂಕ್ನಲ್ಲಿ ಯಾವ ಸೌಲಭ್ಯಗಳು ದೊರಕುವುದಿಲ್ಲ. ನಾನು ಬ್ಯಾಂಕಲ್ಲಿ ಇದ್ದುಕೊಂಡು ಈಗಿನ ಒಂದು ಬ್ಯಾಂಕಿನ ಅಧ್ಯಕ್ಷನಾಗಿ ನೀವು ಹೇಳೋದು ಯಾಕಂತೇಳಿದರೆ, ನಾವು ಬಂದ ಕೂಡಲೇ ಅವರಿಗೆ ಇನ್ಕಮ್ ಪ್ರೂಫ್ ಏನಿದೆ ಅಂತ ಕೇಳ್ತೀವಿ. ನಿಮಗೆ ತೆಗೆದಂಥ ಸಾಲವನ್ನು ಕಟ್ಟಲಿಕ್ಕೆ ನಿಮ್ಮ ಹತ್ರ ಏನಿದೆ ಆದಾಯ? ಆದರೆ ಬೀದಿ ಬದಿ ವ್ಯಾಪಾರಿಗಳು ಹೇಳ್ತಾರೆ ನಮ್ಮ ಹತ್ರ ಆದಾಯ ಇದೆ ಅಂತೇಳಿ, ಆದರೆ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಕೋಪರೇಟಿವ್ ಸೊಸೈಟಿಗಳನ್ನು ಬಿಟ್ಟರೆ ಬೀದಿ ಬದಿಗಳಿಗೆ ವ್ಯಾಪಾರಸ್ಥರಿಗೆ ವ್ಯಾಪಾರ ಮಾಡಲಿಕ್ಕೆ ಯಾವ ರೀತಿಯ ಸೌಲಭ್ಯಗಳು ಬ್ಯಾಂಕಿಂಗ್ ಸೆಕ್ಟರಿಂದ ಬರ್ತಾ ಇಲ್ಲ. ಅದರಿಂದಾಗಿ ಇವತ್ತಿನ ಈ ಹೊಸ ವರ್ಷದಲ್ಲಿ ಹೊಸ ಚರಿತ್ರೆಯನ್ನೇ ನಮ್ಮ ಜಿಲ್ಲೆಯ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟದಿಂದ ಬಂದ ಈ ಪ್ರಯೋಜನ ತುಂಬ ಪ್ರಶಂಸನೀಯ, ಅಭಿನಂದನೀಯ. ಅದಕ್ಕೆ ಬೇಕಾಗಿ ಬ್ಯಾಂಕ್ ನೌಕರರ ಸಂಘಟನೆಯ ಉಪಾಧ್ಯಕ್ಷನಾಗಿ ಹಾಗೂ ಶ್ರೀ ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷನ ಎಂಬ ನೆಲೆಯಲ್ಲಿ ನಿಮಗೆ ಎಲ್ಲ ರೀತಿಯ ಶುಭಾಶಯಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಾವು ಸಂಘಟನೆಯನ್ನು ಸೊಸೈಟಿಯನ್ನು ನಾವು ಮಾಡಬೇಕು ಭಾಳ ಉತ್ಸಾಹದಿಂದ ಇವತ್ತು ಮಾಡ್ತಾ ಇದ್ದೇವೆ. ಇದೇ ಉತ್ಸಾಹವನ್ನು ಕೂಡ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಚಾಲನೆ ಮಾಡುವಾಗಲೂ ಕೂಡ ಇದೇ ಉತ್ಸಾಹ ಇರಬೇಕು. ನಾವು ಕೆಲವು ಕಡೆಗಳಲ್ಲೆಲ್ಲ ನೋಡಿದ್ದೀವಿ, ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂತೇಳಿದರೆ, ಒಮ್ಮೆ ಸೊಸೈಟಿ ಅಥವಾ ಸಂಘಟನೆ ಒಂದು ಸೊಸೈಟಿ ಸ್ಟಾರ್ಟ್ ಮಾಡಿದರೆ ನಮಗೆ ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಸಾಲ ಸಿಗಬಹುದು, ಅದನ್ನು ಯಾವ ರೀತಿಯಲ್ಲಿ ಆದರೂ ಕಟ್ಟಬಹುದು ಅಂತ ಹೇಳುವ ಒಂದು ಆಲೋಚನೆ ಇರುತ್ತೆ ನಮ್ಮಲ್ಲಿ. ಹಾಗೆ ಇವರು ಮೇಡಮ್ ಹೇಳಿದರು, ಇಲ್ಲಿ ಕೆಲವೆಲ್ಲ ನೀತಿ ನಿಯಮ ನಿಬಂಧನೆಗಳಿರುತ್ತವೆ. ಆ ನಿಬಂಧನೆಗಳು ಬಂದಾಗ ನಾವು ಯಾವ ರೀತಿಯಲ್ಲಿ ಸಾಲ ಪಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ಅದನ್ನು ಮುಗಿಸಬೇಕು ಅಂತೇಳಿ ಅದರಲ್ಲಿ ಇರುತ್ತೆ. ಒಂದು ಸಂಘಟನೆಯನ್ನು ನಾನು ಕಟ್ಟಲಿಕ್ಕೆ ಬೇಕಾದ ಕೋಆಪರೇಟಿವ್ ಸೊಸೈಟಿಯನ್ನು ಮಾಡಲಿಕ್ಕೆ ಹೋದಾಗ ಅದು ಇನ್ನೂ ಈಗಾಗಲೇ ಇನ್ನೂ ರಿಜಿಸ್ಟ್ರೇಷನ್ಗೆ ಅನುಮತಿ ಸಿಕ್ಕಿದೆ. ಆವಾಗ ನಮ್ಮಲ್ಲಿ ಇದ್ದಂಥ ಒಂದು ಪ್ರಶ್ನೆಗಳೇನಂತೇಳಿದರೆ, ಆಯ್ತಲ್ಲ ರಿಜಿಸ್ಟ್ರೇಷನ್ ಆಯ್ತಲ್ಲ, ಸಾಲ ಯಾವಾಗ, ಸಾಲ ಎಷ್ಟು ಕೊಡ್ತೀರಿ? ಇಲ್ಲಿ ಇನ್ನೊಂದು ನಾವು ಆಲೋಚನೆ ಮಾಡಬೇಕು ಏನಂತೇಳಿದರೆ, ನಾವು ಯಾವ ರೀತಿಯಲ್ಲಿ ಸಾಲ ತಗೊಳ್ತೇವ ಅದೇ ರೀತಿಯಲ್ಲಿ ಆ ಸಾಲವನ್ನು ಕ್ಲಪ್ತ ಟೈಮಲ್ಲಿ ಕ್ಲಪ್ತ ಸಮಯದಲ್ಲಿ ನಾವು ಮುಗಿಸಿದರೆ ಮಾತ್ರ ನಮ್ಮ ಸೊಸೈಟಿ ಬೆಳೀತದೆ, ನಾವು ಬೆಳೀತೇವೆ, ನಮ್ಮ ಲಾಭ ಬೆಳೀತೇವೆ. ನಮ್ಮ ಲಾಭ ಅಂದರೆ ಏನು? ಸೊಸೈಟಿಯ ಲಾಭ ಅಂತೇಳಿದರೆ ಆ ಲಾಭದಲ್ಲಿ ನಿಮಗೆ ಡಿವಿಡೆಂಟಾಗಿ ವಾರ್ಷಿಕ ನಮ್ಮ ಮಹಾಸಭೆಯಲ್ಲಿ ಡಿವಿಡೆಂಟಾಗಿ ನಿಮಗೆ ಘೋಷಣೆ ಮಾಡ್ತಾರೆ. ಆ ಡಿವಿಡೆಂಟ್ ನಿಮ್ಮ ಕೈಗೆ ಬರ್ತದೆ. ಅದೇ ನೀವು ಸಾಲ ಕೊಟ್ಟ ಸಾಲವನ್ನು ವಾಪಸ್ ಮಾಡಲಿಲ್ಲ ಅಂತೇಳಿದರೆ ಏನಾಗುತ್ತೆ? ನಾನೊಂದು ಸಣ್ಣ ಉದಾಹರಣೆ ಹೇಳ್ತೇನೆ. 100,000 ರೂಪಾಯಿ ಸಾಲ ತಗೊಂಡ್ರೆ ಅವರಿಗೆ ಸಪೋಸ್ ಒಂದು 5,000 ಏನೋ ಒಂದು ಇನ್ಸ್ಟಾಲ್ಮೆಂಟ್ ಇದೆ ಅಂತ ಇಟ್ಕೊಳ್ಳಿ. 5 ಇನ್ಸ್ಟಾಲ್ಮೆಂಟ್ ನೀವು ಕಟ್ತಾ ಇರಬೇಕು. ಕಟ್ತಾ ಇದ್ದರೆ ಭಾಳ ಒಳ್ಳೆಯದು. ಕಟ್ಟದಿದ್ದರೆ ಏನಾಗುತ್ತೆ? ನೀವು 3 ಕಂತು ಅಂದರೆ 5, 5, 5 ಅಂದರೆ 15,000 ರೂಪಾಯಿ ನೀವು ಕಟ್ಟುವುದನ್ನು ಬಾಕಿ ಇಟ್ಟರೆ ಅದೇನಾಗುತ್ತೆ? ಹೊಸ ಇದರಲ್ಲಿ ಕೆಟ್ಟ ಸಾಲಕ್ಕೆ ಟ್ರಾನ್ಸ್ಫರ್ ಆಗುತ್ತೆ. ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂತೇಳಿ ಹೇಳ್ತಾರೆ ಅದನ್ನು, NPA ಅಂತೇಳಿ. ಒಮ್ಮೆ ಕೆಟ್ಟ ಸಾಲಕ್ಕೆ ವರ್ಗಾವಣೆ ಆದರೆ ನೀವು ಕಟ್ಟದೇ ಇರೋದೆಷ್ಟು 15,000 ಮಾತ್ರ, ತಗೊಂಡಿರೋದೆಷ್ಟು 1,00,000. ನೀವು ಈ 3 ಕಂತನ್ನು ನೀವು ಕಟ್ಟದೆ ಬಿಟ್ಟುಬಿಟ್ರೆ ಇಡೀ 1,00,000 ಕೆಟ್ಟ ಸಾಲಕ್ಕೆ ಹೋಗ್ತದೆ. ನಿಮ್ಮ 1,00,000 ಕೆಟ್ಟ ಸಾಲಕ್ಕೆ ಹೋದರೆ ಟೋಟಲ್ ನಿಮ್ಮ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಬರುವಂಥ ಲಾಭದಿಂದ ಆ 1,00,000 ತೆಗೆದು ಅದಕ್ಕೆ ಪ್ರೊವಿಷನ್ ಮಾಡಿಡಬೇಕು. ಸೊ ಇಲ್ಲಿ ಏನಾಗುತ್ತೆ?
ಸೊಸೈಟಿಯ ಹೆಸರು ಹಾಳಾಗುತ್ತೆ, ಡಿವಿಡೆಂಟು ಸಿಗುವುದಿಲ್ಲ, ಸರಿಯಾದ ಡಿವಿಡೆಂಟ್ ಸಿಗುವುದಿಲ್ಲ. ನಂತರ ಅದನ್ನು ಆ ದುಡ್ಡನ್ನು ಇನ್ನೊಬ್ಬರಿಗೆ ಸಾಲ ಕೊಡಲಿಕ್ಕೂ ಆಗುವುದಿಲ್ಲ. ಇದು ನಮ್ಮ ಎಲ್ಲ ಸದಸ್ಯರು ತಿಳ್ಕೊಳ್ಳಬೇಕಾದಂಥ ಬಹಳ ಮುಖ್ಯವಾದಂಥ ಒಂದು ವಿಷಯ. ಕೆಲವೊಮ್ಮೆ ಬರ್ತದೆ, ತಾಪತ್ರಯಗಳು ಬರ್ತದೆ, ಒಂದು 24 ತಿಂಗಳಿಗೆ ಕಟ್ತೇನೆ ಅಂತೇಳಿ ನೀವು ತೊಗೊಂಡಿರ್ತೀರಿ, ಅದೊಂದು 10 ತಿಂಗಳಾದ ನಂತರ ಇನ್ನು ಮತ್ತೆ ಸ್ವಲ್ಪ ಬೇಕು ಅಂತ ಹೇಳುವಾಗ ನಾವೇನು ಮಾಡ್ತೇವೆ? ಕೋಆಪರೇಟಿವ್ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ನಮ್ಮಂಥವರು ನೀವು ಯಾವ ರೀತಿಯಲ್ಲಿ ಅದನ್ನು ಕಟ್ಟಿದ್ದೀರಿ ಅಂತ ನೋಡ್ತೀವಿ. ನಿಮಗೆ ಕಷ್ಟ ಬಂದಿದ್ದು ಸರಿ, ನಿಮಗೆ ಒಂದು ವ್ಯಾಪಾರ ಮಾಡಬೇಕಾ ಸರಿ, ಆದರೆ ಹಿಂದೆ ನೀವು ತಗೊಂಡಿರುವಂಥ ಸಾಲವನ್ನು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಹೇಗಿದೆ, ನೀವು ಸರಿಯಾಗಿ ಕಟ್ಟಿದ್ದೀರಾ? ಸರಿಯಾಗಿ ಕಟ್ಟಿದರೆ ಇವತ್ತು 1 ಲಕ್ಷ ಕೊಟ್ಟರೆ ನಾಳೆ ಧೈರ್ಯದಲ್ಲಿ 2 ಲಕ್ಷ ಕೊಡ್ಬೋದು, ಅಥವಾ 2 ಲಕ್ಷ ಕಟ್ಟಿದರೆ ಧೈರ್ಯದಲ್ಲಿ 5 ಲಕ್ಷ ಕೊಡ್ಬೋದು. ಇಲ್ಲ, ನೀವು ಯಾವಾಗಲೂ ಕಟ್ಟಲಿಲ್ಲ, ತಿಂಗಳ ಅಂತ್ಯಕ್ಕೆ ಒಮ್ಮೆಲೆ ಒಂದು 5,000 ಏನೋ ಕಟ್ಟಿ ಅದನ್ನು ಕ್ಲೋಸ್ ಮಾಡಿದ್ದೀನಿ ಅಂತ ಹೇಳಿದರೆ ನಾವು ನೋಡ್ತೀವಿ ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಸರಿಯಿಲ್ಲ ಅಂತೇಳಿ. ಸೊ ಈ ರೀತಿಯಲ್ಲಿ ನಾವು ನಮ್ಮ ಸೊಸೈಟಿಯನ್ನು ಬೀದಿ ಬದಿ ವ್ಯಾಪಾರಸ್ಥರ ಸಹಕಾರ ಸಂಘ ಅಂತೇಳಿದರೆ ಅದು ಎಲ್ಲ ಕಡೆಯಲ್ಲಿಯೂ ಎಲ್ಲ ರೀತಿಯಲ್ಲಿಯೂ ಸಹಕರಿಸಬೇಕು. ಲೋನ್ ತೆಗೆಯುವುದರಲ್ಲಿಯೂ ಸಹಕರಿಸಬೇಕು, ಲೋನ್ ಕಟ್ಟುವುದರಲ್ಲಿಯೂ ಸಹಕರಿಸಬೇಕು. ಆ ರೀತಿಯಲ್ಲಿ ಮಾಡಿದರೆ ತುಂಬ ತುಂಬ ನಿಮಗೆ ಅದರ ಅನುಕೂಲತೆಗಳು ಬರಲಿದೆ. ಈಗಾಗಲೇ ಹೇಳಿದಾಗೆ ಇದು ಬರೀ ಬೀದಿ ವ್ಯಾಪಾರಿಗೆ ಮಾತ್ರ ಅಲ್ಲ, ಮಲ್ಟಿಪರ್ಪಸ್ನಲ್ಲಿ ನಾವು ಮಾಡ್ತೇವೆ ಅಂತೇಳಿ ಅನ್ನೋದು ನಿಮ್ಮ ಬೈಲಾಸ್ನಲ್ಲಿ ಇದ್ದರೆ ಬೇರೆ ಬೇರೆ ವ್ಯವಸಾಯಗಳಲ್ಲಿ ಬೇರೆ ಬೇರೆ ಆರ್ಥಿಕ ಚೌಕಟ್ಟಿನಲ್ಲಿ ನಡೆಯುವಂಥ ಬಿಸ್ನೆಸ್ಗಳಲ್ಲಿ ಇದನ್ನು ಕೋಆಪರೇಟಿವ್ ಸೆಕ್ಟರ್ನ ಅಂಡರ್ನಲ್ಲಿ ತರಿಸಿ ಬೇರೆ ಬೇರೆ ವಿಧದಂಥ ವ್ಯಾಪಾರವನ್ನು ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ಆದ್ದರಿಂದ ನನ್ನ ಕಳಕಳಿಯ ವಿನಂತಿ ನಮ್ಮ ಎಲ್ಲ ಬಂಧುಗಳಿಗೆ, ಬಹಳ ಉತ್ತಮವಾದ ನಮ್ಮ ರಾಜ್ಯಕ್ಕೆ ಮಾದರಿಯಾದಂಥ ಒಂದು ಸಂಘಟನೆ, ಒಂದು ಸೊಸೈಟಿಯನ್ನು ನೀವು ಕಟ್ಟಿದ್ದೀರಿ. ಬಹಳ ಸಂತೋಷದಿಂದ ಇವತ್ತು ಉದ್ಘಾಟನೆಗೊಂಡಿದೆ. ಇದೇ ಸಂತೋಷದಿಂದ ಇಮ್ತಿಯಾಜ್ ಇವತ್ತು ಹೇಳಿದರು, ನಾವು ಅದನ್ನು ಚಾಲೆಂಜಾಗಿ ತಗೊಂಡಿದ್ದೇವೆ. ನಮಗೆ ನಮ್ಮ ವಿದ್ಯಾಭ್ಯಾಸ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಮದುವೆಗಾಗಲಿ ನಮಗೆ ಲೋನ್ ಕೊಡದಂಥ ಕಮರ್ಷಿಯಲ್ ಬ್ಯಾಂಕ್ಸ್ ಏನಿದೆ ಅದನ್ನು ಚಾಲೆಂಜಾಗಿ ತಗೊಂಡು ನಮ್ಮ ಬದುಕನ್ನು ರೂಪಿಸಲಿಕ್ಕೆ ಈ ಸಹಕಾರ ಸಂಘದಿಂದ ಸಾಧ್ಯ ಆಗುವ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತೇಳಿ ಏನವರು ಹೇಳಿದ್ದಾರೆ. ಅದಕ್ಕೆಲ್ಲರೂ ತಾವು ಮನ್ನಣೆ ಕೊಟ್ಟು ಈ ಸಹಕಾರ ಸಂಘವನ್ನು ಇನ್ನಷ್ಟು ಉತ್ತಮವಾಗಿ ಬೆಳೆಸಿದ್ದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಬ್ಯಾಂಕಾಗಿ ಪರಿವರ್ತನೆ ಮಾಡಿ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ನಾವು ಕಾಲಿಡಬೇಕು ಅಂತೇಳುವ ಈ ಮಹಾದೊಡ್ಡ ಆಲೋಚನೆಯಿಂದ ನಾವು ಮುಂದುವರಿಯೋಣ. ನಿಮಗೆ ಎಲ್ಲ ರೀತಿಯ ಸಹಕಾರಗಳನ್ನು ಕೊಡಲು ನಾವು ತುಂಬ ಆಭಾರಿಯಾಗಿದ್ದೇವೆ. ನಾವು ಮುಂದೆ ಬರ್ತೇವೆ, ಇನ್ನೂ ಕೂಡ ಯಾವ ರೀತಿಯಲ್ಲಿ ಸಹಕಾರ ಬೇಕಾದರೂ, ಬ್ಯಾಂಕಿಂಗ್ ಕ್ಷೇತ್ರದಿಂದ ಸಹಕಾರ ಬೇಕಾದರೂ ಕೊಡಲಿಕ್ಕೆ ನಾನು ಕೂಡ ತಯಾರಿದ್ದೇನೆ ಅಂತೇಳುವ ಅಶ್ಯೂರೆನ್ಸ್ ಕೊಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.